ಸೈನ್ಸ್ ಎಕ್ಸ್ಪ್ಲೇನ್ ಆಯ್ತು ಹಂಗೆ ಮಕ್ಕಳ ಹಂಗೆ ಯಾಕೆ ಮಾಡ್ಕೊಂಬಂದಿ ಕರ್ರ ಬಿಸಿಲಾಗ್ತೀರಿ ಬಂದು ನಾವು ಏನು ಮಮ್ಮಿ ಹೋದಲ್ಲಿ ಹಿಂಗೆ ಏನೋ ಹಚ್ಚಿಲ್ಲ ಪಟ್ಟಿ ಹಚ್ಚಿಲ್ಲ ತೋರಿಸಿಲ್ಲ ಹಿಂಗೆ ಬೆಳಿಗ್ಗೆ ಕೋಟ್ ಹಚ್ಚೇನಿ ಹಿಂಗೆ ಕರೆ ಕೋಟ್ ಹಚ್ಚಿದ್ರು ಅವ್ರ ಹಿಂಗೆ ಹೆಂಗೆ ಹಚ್ಚಿದ್ದೇನೆ ಅಲ್ಲಿ ಹೊಲಿ ಮುಂದೆ ಹಚ್ಚೇನಿ ಫಸ್ಟ್ ಹಚ್ಚಿ ಆದ್ರೆ ಹಿಂಗೆ ಭಾಳ ಹಿಂಗೆ ಜಗ್ಗೆ ಹೊಲಿಗೆ ಹಾಕ್ಬಾರ್ದು ತಾವು ಮೂರು ಹೊಲಿಗೆ ಹಾಕಂತಾರೆ ಅವ್ರ ಜಂಪರ್ನ್ಯಾರ ಈಗ ಇದನ್ನ ಇದನ್ನ ಇಲ್ಲಿ ಲೇಸ್ ಹಚ್ಚಿ ಇದು ಯಾರಿಗಿದೆ ಅಯ್ಯೋ ಅಕ್ಕಾರ ಹೊಲ್ಯಾಗ ಕೊಟ್ರೆ ಅವ್ರಿಗೆ ಹೊಲ್ಯಾಗ ಕೊಟ್ಟಿದ್ದೆ 70 ರೂಪಾಯಿ ಹಿಂಗೆ ಹೊಲದು ಕೊಟ್ರೆ ಮುತ್ತು ಹಚ್ಬೇಕಿಲ್ಲ ಮುತ್ತಂದು ಕೊಟ್ರೆ ಹಚ್ಚಾಕ ನಮ್ಮ ಹಾಕ್ ನೋಡ್ರಲ್ಲ ಬಾ 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 ಹಿಂಗೆ ಮ್ಯಾಗ ತಗಡ್ ಹಾಕಿರ ನೀರು ಹೋಗೋದು ಹೋಗೋದು ಹೆಂಗೆ ಹಾಕ್ಯಾರ ನೋಡಿರಿ ಸಡ್ ಇದನ್ನು ಬಣ್ಣದಿ ಹಿಂಗೆ ಕೊಟ್ಕೊಂಡಾರ ನಮ್ಮ ಆಕಳ ನಾನು ಓಡಾಡ್ಸತ್ ನೋಡಿರಿ ಫ್ರೆಂಡ್ಸ್ ಇನ್ನು ಓಡಾಡಿ ಓಡಾಡಿ ಬರ್ಬೇಕಂತ ತೊಗೊಂಡು ಬಾಯೇ ಬಾ 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 ಏ ಗುಲಾಬಿ ಬಾ 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 ಮೊಳ ಕಡೆ ಹೊಡಲೆ ಮೊಳ ಅದನ್ನ ಆಕಳನ ಹೊಡಿ ಕಡೆ ಮೊಳ ಹೆಂಗೆ ಹಿಡಿದನ ಮಸ್ತ್ ಸಣ್ಣ ಬಿಡ್ ನೀನು ಬಾ ಹೋಗುಣ ನಮ್ಮ ಮನೆಗೆ ಬಾ ಮೊಲ ಹೋಗುಣ ಬಾ ಅನ್ನ ಬಿಟ್ಟಿದ್ಯಾ ನಮ್ಮ ಮನೆ ಹೋಗುಣ ಬಾ ನಾವು ಹುಗ್ಗಿ ಮಾಡತ್ತೆ ಬಾ ಹುಗ್ಗಿ ಹುಗ್ಗಿ ಇಲ್ಲ ಬಾ ಏನು ಅನ್ನೋದಿಲ್ಲ ಬಾ ಇಲ್ಲ ಮೌಲ ನಡಿ 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 ಮೂಲ ಅದೇ ಮಾಡತ್ತಿಲ್ಲ ಓಡಾಕತ್ತಿ ಅದೇ ಮಾಡೋದು ಮೊದಲಕ್ಕೆ ಬೆದಿಗೆ ಬಂದ ಹಾಕಲ ನಾವು ಹುಗ್ಗಿ ಮಾಡ್ತೇವೆ ಈಗ ಹುಗ್ಗಿ ಮಣಿ ಮಾಡಿದ್ ಮಣಿ ಬಂದಂಗೆ ಮಾಡಿದ್ದೀವಲ್ಲ ಅಣಿಕಲ್ ಅಣಿಕಲ್ ಹುಗ್ಗಿ ಮಾಡ್ತೀವ್ರಿ ಈಗ ಹೋಗೋಣ ಅಲ್ಲಿ ಒಳಗೆ ಹೋಗ್ಬರು ಇದನ್ನ ಕಟ್ಟಿ ಬರೋ ಹಾಕಲ ನೋಡ್ರಿ ಹಾಕೊಳ ಮಾಡ್ರಿ ಬಾ ಬಿಡು ಬಾಯ್ ಕಡೆ ಬಾ ಬಾಯ್ ಕಡೆ ಬಾ ನಾ ಹಾಕಿ ನೋಡ್ರಲ್ಲ ನಮ್ಮ ಅಮ್ಮ ಅಂತೂ ಇದನ್ನ ಆಲ್ರೆಡಿ ಇಟ್ಟೇ ಬಿಡ್ತಾ ಅದಕ್ಕೆ ಬಾ 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 ಒಳಗೆ ಬಾ ತೋ ಈಟ್ ಈಟ್ ಆ್ಯಂಡ್ ಸ್ಲೀಪ್ ಇಲ್ಲ ಓ ಈ ಹಗರು ಹಗರು ನೀ ಮಾಡಿಲ್ಲ ಅಮ್ಮ ಅಂತಾವ ಅಮ್ಮ ನೀ ಮಾಡಿಲ್ಲ ಅಮ್ಮ ಅಂತಾವ ಮಾಡಿ ಕಟ್ಟಿದ್ರಿ ಎಲ್ಲಿ ಇಟ್ಟಿವೆ ನಮ್ಮ ಅಡಿ ಬಿಟ್ವಿ ಮಸ್ತ್ ಆಗ್ತದ ಬಳಸಾರ ಯಾರದ ಮತ್ತು ಬನ್ನಿ ಗಿಡ ಅನ್ನ ಬೆಂಕಿ ಹತ್ಬಾರ್ದಂತಾರಲ್ವೇ ಜಲ್ದಿ ಗಿಡ ಫ್ರೆಂಡ್ಸ್ ನಮ್ಮ ಮಮ್ಮಿ ನನಗೋಸ್ಕರ ಇದು ಅಣಿಕಲ್ಲಿಂದ ಪಾಯಸ ಮಾಡಿದ್ದಾರೆ ಮತ್ತು ಅಲ್ಲಿ ಇನ್ನೇನು ಭಾಳ ಥರ ಮಾಡಿದ್ಲು ನನಗೋಸ್ಕರ ಅದನ್ನು ಮುಂದೆ ನಾನು ನಿಮ್ಗೆ ತೋರಿಸ್ತೇನಂತ ಇದಷ್ಟು ನೋಡ್ಕೋರಿ ಈಗ ಇದ್ರದ್ದು ಸಪ್ರೇಟ್ ಲಾಗ್ ಹಾಕ್ತಾನಂತೆ ಅಂದರೆ ಸಪ್ರೇಟ್ ರೆಸಿಪಿ ಲಾಗ್ ಸಪ್ರೇಟ್ ರೆಸಿಪಿ ವಿಡಿಯೋ ಹಾಕ್ತಾನಂತೆ ಅಣಿಕಲ್ಲಿನ ಪಾಯಸ ಮಾಡೋದು ಹೆಂಗೆ ಅಂಥೇಳಿ ನಾವು ಮಾಡಿದ್ದು ಮಾತ್ರ ಇದು ಫಸ್ಟ್ ಟೈಮ್ ರೀ ಫ್ರೆಂಡ್ಸ್ ಭಾರಿ ಭಾರಿ ಅಂದರೆ ಭಾರಿ ಮಸ್ತಾಗಿತ್ತು ಇದು ನಶಿಸಿ ಅಂದರೆ ಈಗ ಅದನ್ನು ಯಾರು ಸದ್ಯಕ್ಕೆ ಯಾರು ಮಾಡೋಂಗಿಲ್ಲ ಒಂದು ಥರ ಹೇಳ್ಬೇಕಂದ್ರೆ ನಶಿಸಿ ಹೋಗುತ್ತಿರುವಂಥ ಒಂದು ಗ್ರಾಮೀಣ ಖಾದ್ಯ ಅಂತ ನಾವು ಇದಕ್ಕೆ ಹೇಳ್ಬೋದು ನೋಡ್ರಿ ಅಣಿಕಲ್ ಗೋಧಿ ಹಾಲಿನಿಂದ ಮಾಡುವಂಥ ಅಣಿಕಲ್ ಅದ್ರ ವಿಡಿಯೋ ಯಾರು ನೋಡ್ಕೊಂಬಂದಿಲ್ಲ ಪ್ಲೀಸ್ ಪ್ಲೀಸ್ ನೋಡ್ಕೊಂಬರ್ರಿ ಭಾರಿ ಮಸ್ತ್ ಅಂದ್ರೆ ಭಾರಿ ಮಸ್ತ್ ಆಗೈತಿ 1500-1600 ಮಂದಿನ ನೋಡ್ಯಾರ ಅದನ್ನು ಸೊ ನೀವಿನ್ನು ಯಾರು ನೋಡಿಲ್ಲ ಅದನ್ನು ನೋಡ್ಕೊಂಬರ್ರಿ ಭಾರಿ ಅಂದ್ರೆ ಭಾರಿ ಮಸ್ತ್ ಆಗೈತೆ ರೀ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಏನಕ್ಕತ್ತೆ ಅಂತೇಳಿ ನೋಡ್ಕೊತ ಹೋಗ್ರಿ ಮಮ್ಮಿ ಅಂತೂ ಮಾಡಿದ್ದ ಐ ಅಣಿಕಲ್ಲಿನ ಪಾಯಸ ಮತ್ತು ಶ್ಯಾಂಡಿಗೆ ಇದು ಭಾರಿ ಮಸ್ತ್ ಆಗಿದ್ದು ಫ್ರೆಂಡ್ಸ್ ಸಪ್ರೇಟ್ಲಿ ಹೋಗ್ತಾನಂತ ಕೀಪ್ ವಾಚಿಂಗ್ ಫ್ರೆಂಡ್ಸ್ ನೋಡ್ರಿ ಇಲ್ಲ ಬಳಪ್ಪರ ಪೂರ ಇದನ್ನು ಬಿಚ್ಚಾರ ಈ ಕಡೆ ಮಗ್ಳ ಗಾಡಿ ಗಾಡಿ ಉಚ್ಚಿಲ್ಲಿ ಟಾರ್ ಇದೆ ಎಷ್ಟು ಟೆಂಗ್ಯೂ
2 hours later. ಫ್ರೆಂಡ್ಸ್, ನನ್ನ ಬಳಪ್ಪರ ಮನೆಗೆ ಹೋಗಿದ್ದೆ. ಬಳಪ್ಪರ ಮನೆಯಿಂದ ವಾಪಸ್ ನಮ್ಮ ಮನೆಗೆ ಬಂದೆ. ನಮ್ಮ ಮನೆಗೆ ಬಂದಾಗ ಒಂದು 10 ಗಂಟೆ ಆಗಿತ್ತು. ನಾಳೆ ಹುಣ್ಣಿಮೆ ಇತ್ತು ಅಂದರೆ ಇದು ಈ ಲಾಗ್ ಏನೈತಲ್ಲ, ನಾಳೆ ಹುಣ್ಣಿಮೆ ಅಂದರೆ ಇವತ್ತಿನಿಂಥದ್ದು ಅಂದರೆ ಇವತ್ತಿನ ಲಾಗ್ ಇದೆ. ನಾಳೆ ಹುಣ್ಣಿಮೆ ಅಂದರೆ ಆ ಹುಣ್ಣಿಮೆ ಹಿಂದಿನ ದಿನದ ಲಾಗ್ ಇದೆ. ಸೊ ಏನಾಗುತ್ತಪ್ಪ ಅಂದರೆ ಬೆಳದಿಂಗಳು ಬಿದ್ದಿತ್ತು ಫ್ರೆಂಡ್ಸ್, ಎಷ್ಟು ಚೆಂದ ಬಿದ್ದಿತ್ತಪ್ಪ ಅಂದರೆ ಬೆಳದಿಂಗಳು. ಮತ್ತು ತೊಳಿ ಸುಳಿಗಾಳಿ ಸುಳಿಗಾಳಿ ಅಂತಂದ್ರೆ ತಣ್ಣನ ಗಾಳಿ ಬಿಸಾಕತಿತ್ತು. ಮತ್ತು ಬೆಳದಿಂಗಳು ಬೇರೆ, ಎಷ್ಟು ಮನಸ್ಸು ಖುಷಿಯಾಗಿತ್ತು ಅಂದ್ರೆ ನಂಗಂದು ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಇಲ್ಲಿ ಗಾಳಿ ಭಾಳಾಗಿದ್ದಕ್ಕೆ ಇದು ಒಂದು ಸ್ವಲ್ಪ ನಾ ಮಾತಾಡಿದ್ದೀನಿ ಕೇಸಾಕತ್ತಿದ್ದಲ್ಲ, ಅದಕ್ಕೆ ನನ್ನ ಧ್ವನಿ ಕೊಡಕತ್ತಾನೆ. ಏನಾಗಿತ್ತಪ್ಪ ಅಂದ್ರೆ ನನಗೆ ರೀ ಹಿಂಗೆ ಸಿಚುವೇಶನ್ ಬರುತ್ತಲಕ್ಕೆ ನನಗೆ ನನ್ನಲ್ಲಿರುವಂಥ ಒಬ್ಬ ಕವಿ ಏನೈತಲ್ಲ, ಏನೇನೇನಾದ್ರು ತಾನಕ್ಕೆ ತಾನು ಹಂಗೆ ಸುಳ್ಳು ಸುಳ್ಳು ಏನೋ ಹಾಡ್ರ ಹಾಡ್ತಾನಲ್ಲ ಅಂತಿಲ್ಲ ಅಂತಂದ್ರೆ, ಏನಾದರೂ ಬರೆದ್ರೆ ಬರೀತಾನೆ, ಏನಾದರೂ ಏನರ ಅಂದ್ರೆ ಅಂತಾನೆ. ಈ ಒಟ್ಟು ಏನೇನೇನು ವಿಚಾರ ಸಾವಿರಾರು ವಿಚಾರ ಬರ್ತಾವೆ ಇಂಥವು. ಏನಾದರೂ ಪ್ಲೇಸ್ ಇಂಥದ್ದು ಒಂದು ಏನಾದರೂ ಸ್ಥಿತಿ ಪರಿಸ್ಥಿತಿ ನೋಡುತ್ತ ಕೂಡಲೇನೆ. ಮತ್ತು ನಾನು ದಿಂಗಳೇ ಬೆಳದಿಂಗಳೇ ನೀನು ಯಾಕೆ ಬಿದ್ದಿ ಹೊತ್ತ ತಂದು ಏನು ಹೊಸ ಸುದ್ದಿ ಅಂತೇಳಿ ಒಂದು ಬರೆದಿದ್ನೆಲ್ಲ, ಅದು ಫಸ್ಟ್ ಕವನ ಚಂದ ನಾ ಹೌದು ನಾನು ಕೂಡ ಹಿಂಗೆ ಚಂದ ನಮಗೆ ಬರೀಬೋದು ಅಂತಂತೇಳಿ ನನಗೆ ಅನಿಸಿದ್ದಾವಾಗ ನಾನು ಬೆಳದಿಂಗಳ ಮೇಲೆ ಬರೆದಂಥ ಕವನಾನ ನನಗೆ ಸ್ಫೂರ್ತಿ ಕೊಟ್ಟಿದ್ದ. ಹೌದು ಯು ಕ್ಯಾನ್ ರೈಟ್ ಪೋಯಮ್ ಗುಡ್ ಅಂತಂತೇಳಿ ನನಗೆ ಹೇಳಿದ್ದ. ಅದು ನೋಡ್ರಿ ಚಂದಪ್ಪ, ಬೆಳದಿಂಗಳು ಮಾತ್ರ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಇತ್ತು. ಬೆಳದಿಂಗಳ ಬೆಳಕನ್ನು ಅದು ಯಾರು ಅನುಭವಿಸ್ತಾರಲ್ಲ ಅವ್ರಿಗಷ್ಟೇ ಗೊತ್ತು ಈ ಪರಿಸ್ಥಿತಿ ಹೆಂಗಿರ್ತೈತಿ, ಇಲ್ಲಿ ಸಿಚುವೇಶನ್ ಹೆಂಗಿರ್ತೈತಿ ಅಂತಂತೇಳಿ, ಇಲ್ಲಿ ಪರಿಸರ ಹೆಂಗಿರುತ್ತೆ ಅಂತೇಳಿ. ಸೊ ನಾ ಮಾತಾಡಿದ್ದ ಗಾಳಿ ಇದಕ್ಕೆ ತೋರ್ಸೋಕ್ಕಾಗಿದ್ದಿಲ್ಲರಿ ನೋಡ್ರಿ. ಇಲ್ಲ ಬೇವಿನ ಗಿಡದ ಸಂಧ್ಯಾಗಿಂತ ಚಂದಪ್ಪ ಎಷ್ಟು ಚಂದ ಕಾಣಕತ್ತಾನ ಅಂತಂತ ಹೇಳಿ, ಭಾಳ ಚಂದ ಐತ್ರಿ ಬೆಳದಿಂಗಳ ಬೆಳಕ. ನಮ್ಮ ಮನ್ಯಾಗೂ ಲೈಟ್ ಪೂರ ಹೋಗ್ಯಾವ್ರಿ ನೋಡ್ರಿ, ಬೇಕಾರ ಎಲ್ಲ ಪೂರ ಕತ್ಲ ಕತ್ತಾಗೈತಿ, ಏನೂ ಕಾಣಿಸೋ ಬದಲು. ಇಂಥದ್ರಾಗ ಇದು ನನ್ನ ಫೋನಿನ ಬ್ಯಾಟ್ರಿ ಇತ್ತಂತಂತ ಒಂದು ಸ್ವಲ್ಪ ಕಾಣಿಸತಿ. ಇಂಥ ಕತ್ತಲ ಬಾಳೆ ಮಾಡೋದು ನೋಡ್ರಿ, ನಾವು ಯಾವಾಗ ನಮ್ಮ ಮನೆ ಕಡೆನೂ ಕರೆಂಟ್ ಹಾಕ್ತಾರೋ 200 ಯೂನಿಟ್ ಫ್ರೀ ಏನಾಕತ್ತಾರೆ ಕರೆಂಟ್. ನಮ್ಮ ಮನೆ ಒಳಗೆ ಕರೆಂಟ್ ಇಲ್ಲ, 200 ಯೂನಿಟ್ ಅಲ್ಲ, ಅಟ್ಲೀಸ್ಟ್ ನಮಗೆ ವಿದ್ಯುತ್ ಸೌಲಭ್ಯ ಅವರು ಮಾಡಿಕೊಡ್ರಿಪ್ಪ ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು. ನಮಗೆ 200 ಯೂನಿಟ್ ಏನು ಫ್ರೀ ಆಗಿ ಬೇಡ, ಅಟ್ಲೀಸ್ಟ್ ನಮಗೆ ಕರೆಂಟ್ ಸೌಲಭ್ಯ ಮಾಡಿಕೊಡ್ರಿ ನಮ್ಮ ಓಣಿಗೆ. ಇವಾಗ ಹಾಕ್ಕೊಡ ಮಾಡ್ಕೊಡ್ತೀವಿ ಅಂದರೆ ಏನು ಮಾಡ್ತಾರೆ, 200 ಯೂನಿಟ್ ಕರೆಂಟ್ ಫ್ರೀ, 3,000 ರೂಪಾಯಿ ಫಾರ್ ಡಿಗ್ರಿ ಹೋಲ್ಡರ್ಸ್, 2,000 ರೂಪಾಯಿ ಫಾರ್ ಮನೆ ಯಜಮಾನಿಗಳಿಗೆ. ಹಾಕೊಡ ಪಟ ಪಟ ಊಟ. ಏನು ಮಾಡಿವ ಚೊಳಿಕಾ ಪಲ್ಲ, ಬಿಸಿ ಬಿಸಿ ರೊಟ್ಟಿ, ಟಮಾಟಿ ಸಾರು ನೋಡ್ರಿ. ಆಗಲ್ಲಿ ಹುಗ್ಗಿ ಅಷ್ಟೊಂದು ಚೆನ್ನಾಗಿ ತೋರ್ಸಕ್ಕಾಗಿದ್ದಿಲ್ಲ, ಈಗ ನೋಡ್ರಿ ಹೆಂಗಾಗೈತಿ, ಸೇಮ್ ಟು ಸೇಮ್ ಇದು. ಮಮ್ಮಿ ಸಾಬುದಾನಿ ತಮ್ಮ ನಾನು ಬಾಕಲ ಹಾಕ ಬೆಳದಿಂಗಳಿಗೆ ಬೇಡ ಆಮ್ಯಾ ಬರೀ ಅಲ್ಲಿ ಬೆಳದಿಂಗಳ ಬೆಳಕನ್ಯಾಗ ಕುಂತ್ಕೊಂಡು ಊಟ ಮಾಡೋಣ ಅಂತ ಭಾರಿ ಮಜಾ ರೀ. ಎಷ್ಟು ಇದು ಗಾಳಿನ ಬಿಸಾಕತ್ತೈತಿ ತಂಪನ ಗಾಳಿ, ಇದೆಲ್ಲರ ಕೂತು ಊಟ ಮಾಡೋಣ ಅಂತ ರಾಮ್ಶೀರ್ ಗಾಳಿ ಕುಂತ್ಕೊಂಡು ಇಲ್ಲಿ ಕುಂದ್ರ ಬರಿದೆ. ನಮ್ಮ ಎದುರಿಗೆ ಗಡ್ಡಿಯಾರ ಇದು ಮಣ್ಣಕ್ಯಾರ ಇಲ್ಲಿ ಇಲ್ಲಿ ಕುಂತು ಊಟ ಮಾಡಕತ್ರಿ ಬೆಳದಿಂಗಳು ನೋಡ್ಕೊಂತ. ಅಯ್ಯಪ್ಪ ಹಾಂ ಬರ್ರಿ ಊಟ ಮಾಡೋಣಂತ ಬೆಳದಿಂಗಳು ಬೆಳಕನಾಗ.